ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ಈ ದಿನ ತಮ್ಮೊಂದಿಗೆ ವಿಶೇಷವಾಗಿ ಇಲ್ಲಿ ನಮ್ಮ ಬಯಲು ಒಂದಲೇ ಗೊತ್ತದೆ ನಿಮಗೆ, ಸಮೀಪದ ಊರು ಹತ್ತಿ ಬೆಳೆಯುವ ನಾಡು ಈ ಬಯಲಂಗಲದ ಇತ್ತೀಚೆಗೆ ಒಂದು ಕೃಷಿ ಮೇಳ ನಡೀತಾ ಇದೆ. ಅಲ್ಲಿ ಅನೇಕ ಹಿರಿಯರು ಬಂದ ತಮ್ಮ ವಿಚಾರಗಳನ್ನು ಮಂಡಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಕೃಷಿ ಪರಿಕರ ಮಾರಾಟಗಾರರ ಸಂಘ, ರೋಟರಿ ಕ್ಲಬ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಗ್ರಾಮೀಣ ಜಾಗೃತಾ ನಾಗರಿಕ ವೇದಿಕೆ, ಈಗ ಅನೇಕ ಒಂದು ಕೃಷಿ ಮೇಳ, ಅದ್ರ ಜೊತೆಗೆ ಜಾನುವಾರುಗಳ ಜಾತ್ರೆ ಮಾಡ್ತಾ ಇದ್ದಾರೆ. ಆ ಒಂದು ಫಂಕ್ಷನ್ಗಳಲ್ಲಿ ಇತ್ತೀಚೆಗೆ ನಮ್ಮ ನಿಡಸೋಶಿಯ ನಿಜಲಿಂಗೇಶ್ವರ ಸ್ವಾಮೀಜಿಯವರು ಕೆಲವೊಂದಿಷ್ಟು ಮಾತನಾಡಿದರು. ಅವರು ಒಬ್ಬರಲ್ಲ, ಅನೇಕರು ಭಾಗವಹಿಸಿದ್ದರು ಆ ಒಂದು ಸಭೆಯಲ್ಲೇ, ಆ ಒಂದು ಸಮ್ಮೇಳನದಲ್ಲೇ. ಅದರಲ್ಲೂ ಮುಖ್ಯವಾಗಿ 3000 ಮಠದ ಪ್ರಭು ನೀಲಕಂಠ ಸ್ವಾಮೀಜಿ, ಇಂಚಲ್ ಪೂರ್ಣಾನಂದ ಭಾರತೀ ಸ್ವಾಮೀಜಿ, ಮಹಂತಯ್ಯ ಶಾಸ್ತ್ರಿ ಆರಾಧ್ಯ ಮಠ, ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಪ್ರಭಾ ಅಕ್ಕ ಸಾನ್ನಿಧ್ಯ, ಅಂದ್ರೆ ಇವರೆಲ್ಲರೂ ಭಾಗವಹಿಸಿದರು. ಇದು ರಿಪೋರ್ಟ್ ನೋಡ್ತಾ ಇದ್ದೆ ನಾಗ, ನೋಡಿದಾಗ ಒಳ್ಳೆಯ ವಿಚಾರವನ್ನು ಹೇಳಿದರು. ಹೌದಪ್ಪ, ಸಾವಯವ ಕೃಷಿ ಮಾಡಬೇಕು, ರೈತ ಶ್ರೀಮಂತ ಆಗಬೇಕು, ಒಂದು ಹೊಸ ಆಲೋಚನೆ ಮಾಡಬೇಕು, ಆಲೋಚನೆ ವಿಧಾನ ಬದಲಾಗಬೇಕು, ಈ ರಾಸಾಯನಿಕ ಗೊಬ್ಬರಕ್ಕೆ ಬಲಿ ಆಗಬಾರ್ದು ಅಂತೇಳಿ ಒಂದು ಸಾಂಪ್ರದಾಯಿಕವಾದ ಮಾತುಗಳು. ಇವತ್ತು ಸಾಂಪ್ರದಾಯಿಕ ಮಾತಾಗಿ ಹೋಗಿಬಿಟ್ಟಿದ್ದಾವೆ ಇವೆಲ್ಲ. ಆದರೂ ಇವು ಸತ್ಯನೇ ಇಲ್ಲಂತಲ್ಲ, ಒಬ್ಬ ರೈತಿಗೆ ಬೇಕಾಗಿದ್ದೇನೆ ಮಾತ್ರ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃತಿ ಕೃಷಿ. ಸಾವಯವ ಕೃಷಿ ಬಗ್ಗೆ ನಿಮಗೆ ಗೊತ್ತಿದೆ, ನೈಸರ್ಗಿಕ ಕೃಷಿ ಬಗ್ಗೆ ನಮ್ಮ ಪಾಳೇಕರ್ ಅವರು ಮಾತಾಡ್ತಾರೆ, ಹೇಳಿದ್ದಾರೆ. ಅವ್ರದ್ದು ಆಗಿರ್ಬೋದು ಪುಕು ಉಕಾ, ಅವ್ರದ್ದು ಕೃಷಿ ಆಗಿರ್ಬೋದು, ಇವೆಲ್ಲ ಬೆಳೆಗಳಿಗೆ ಉತ್ತಮವಾದ ಅಂತೇಳಿ ಇವೆಲ್ಲಕ್ಕಿಂತ ಹೆಚ್ಚಿಗೆ ನಾವು ಫಾಲೋ ಅಪ್ ಮಾಡ್ತಾ ಇರೋದು ಇವತ್ತು ಯಾವುದಪ್ಪ ಅಂದರೆ MS ಸ್ವಾಮಿನಾಥನ್ ಅವರ ಒಂದು ಏನು ಒಂದು ಅಗ್ರಿಕಲ್ಚರ್ ವಿಧಾನ ಅದಲ್ಲ, ಅದನ್ನು ನಾವು ಉಪಯೋಗ ಮಾಡ್ತಾ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ತಾ ಒಂದು ಹಸಿರು ಕ್ರಾಂತಿಗೆ ಹಾದಿ ಮಾಡಿದವರು. ಜೊತೆಗೆ ಫೈಟ್ ಅಂದರೆ ಶ್ವೇತ ಕ್ರಾಂತಿಗೂ ಅಂದರೆ ಹಾಲಿನ ಉತ್ಪಾದನೆಗೂ ಒಂದು ಅವಕಾಶ ಮಾಡಿಕೊಟ್ಟವು. ಇವೆಲ್ಲನೂ ಇತಿಹಾಸದ ಪುಟಗಳಲ್ಲಿ ಈಗ ದಾಖಲಾಗಿರುವಂಥ ವಿಷಯಗಳು. ಆ ನೆಲೆಯಲ್ಲಿ ಹೀಗೆ ಮಾಡ್ರಪ್ಪ, ನೀವು ರೈತ ಶ್ರೀಮಂತ ಆಗ್ತೀರಿ, ಹೊಸ ಆಲೋಚನೆ ಮಾಡಿ ಅಂತೇಳಿ ನಮ್ಮ ನೀಲಕಂಠ ನಿಜಲಿಂಗೇಶ್ವರ ನೀಲಕಂಠ ಸ್ವಾಮೀಜಿಯವರು ನಿಡಸೋಶಿ ನಿಜಲಿಂಗೇಶ್ವರ ಸ್ವಾಮೀಜಿಯವರು ತಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಿಡಸೋಶಿಯವರು ಒಂದು ಒಳ್ಳೆಯ ಸರಿಯನ್ನು ಕೊಟ್ಟಿದ್ದಾರೆ, ಇದನ್ನು ಒಪ್ಪುನು ನಾವು. ಆದರೆ ಇದೇ ಕಾಲಕ್ಕೆ ಒಂದಿಷ್ಟು ಮುಖ್ಯವಾಗಿ ಬೇಕಾಗಿದ್ದು ಇದೆಲ್ಲ ಮಾಡಲೇಬೇಕಾದ್ರೆ ಇದನ್ನು ಮಾಡ್ತಾ ಇರ್ತಾನೆ. ಮತ್ತು ಒಂದು ಕಡೆ ಇನ್ನೊಂದು ಕಡೆ ಹೇಳ್ತಾರೆ ನಮ್ಮ ಸ್ವಾಮೀಜಿಯವರು, ಇಲ್ಲ ವಿಶೇಷವಾಗಿ ನಮ್ಮ ರೈತ ವಿಜ್ಞಾನಿಗಿಂತೂ ಒಂದು ಹೆಜ್ಜೆ ಮುಂದಿದ್ದಾನೆ, ಅವ್ರ ಬಗ್ಗೆ ಎಲ್ಲ ಜ್ಞಾನವೂ ಅದ ಅಂತ ನಮ್ಮ ಮಾತಾಡಿದ್ದಾರೆ. ಭಾಳ ಸತ್ಯ ಸಂಗತಿ, ಯಾಕಂದರೆ ಅನುಭವದಿಂದ ಕಲಿತದ್ದು ಭಾಳ 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 ದಿನದವರೆಗೆ ನಮ್ಮ ಮುಂದೆ ಉಳಿಯುವಂಥದ್ದು ಅನುಭವದಲ್ಲೇ ಅಮೃತವಿದೆ, ಒಂದೇ ಮಾತಿನಲ್ಲಿ ತಿಳಿದಾದ್ರೆ. ಆದರೆ ಇಲ್ಲಿ ಭಾಳ ಪ್ರಮುಖ ವಿಷಯ ಏನಪ್ಪ ಅಂದರೆ, ಇವರು ನಮ್ಮ ಅನುಸರಿಸಿದವರು ಹೇಳ್ತಾರೆ, ರೈತ ಕೂಡ ಒಳ್ಳೆಯ ಬಟ್ಟೆ ಹಾಕಬೇಕು, ಒಳ್ಳೆಯ ಮನೆಯಲ್ಲಿರಬೇಕು, ಒಳ್ಳೆಯ ಕಾರು ಹೊಂದಬೇಕು, ಸ್ಮಾರ್ಟ್ ಆಗಿರಬೇಕು ಅಂತೇಳಿ. ಇದಕ್ಕೆಲ್ಲ ಏನು ಮಾಡಬೇಕಪ್ಪ ಅಂದರೆ ಈಗ ಹೇಳಿದ್ರೆ ಅವರು ಇದರಿಂದ ಸಾವಯವ ಕೃಷಿ ಅಥವಾ ಮತ್ತೇನು ಮಾಡಿ ಕೃಷಿಯನ್ನು ಹೆಚ್ಚು ಬೆಳೆಸಬೇಕು, ನಮ್ಮ ಬೆಳೆಗಳನ್ನು ಹೆಚ್ಚು ಬೆಳೆದ ಮಾರ್ಕೆಟಿಗೆ ತರಬೇಕು, ಮಾರಿದ ದುಡ್ಡು ಬರ್ತವೆ, ಇದು ಸಾಮಾನ್ಯ ಜ್ಞಾನ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಅದ, ಇದೆಲ್ಲ ನಮ್ಮ ಗುರುಗಳು ಅದೇ ಕಾಲದಲ್ಲಿ ಕುಳಿತ ಹಿರಿಯರು, ಅನೇಕ ಅಲ್ಲಿ ವ್ಯಾಪಾರಸ್ಥರು ಕೂಡಿದ್ದಾರೆ, ಪಾರ್ಟಿ ಜನರು ಕೂಡಿದ್ದಾರೆ, ಕಾಂಗ್ರೆಸ್ಗೆ ಇರ್ತಾರೆ ಮತ್ತು BJP ಇರ್ತಾರೆ, ಎಲ್ಲರೂ ಕೂಡಿದಾರಲ್ಲೇ, ಯಾವ ಪಾರ್ಟಿ ಒಂದ ಪಾರ್ಟಿ ಅಂತಿಲ್ಲ. ಆದರೆ ಇವರೆಲ್ಲರೂ ಇಲ್ಲಿ ಒಂದು ಮಾತನ್ನು ಮಿಸ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ಇವರಿಗೆಲ್ಲರಿಗೂ ಮಾರ್ಕೆಟ್ ಅದ ಏನಿವ್ರು ಕೈಯಾಗ ಅಂತ ಅನ್ನೋದನ್ನು. ಯಾಕಂದರೆ ಈ ರೈತ ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ ಈ ಈ ದೇಶದಲ್ಲೇ ಆಗಲಿ ಈ ರಾಜ್ಯದಲ್ಲೇ ಆಗಲಿ. ಅದನ್ನು ಅವರು ಹಲವು ದಿನಗಳಿಂದ ಹಲವು ವರ್ಷಗಳಿಂದ ಬೆಡಿಗೆ ಸಲ್ಲಿಸ್ತಾ ಬಂದಿದ್ದಾರೆ, MSP ನಮ್ಮ ಕಾನೂನು ಮಾಡ್ರಿ ಅಂತೇಳ. ಕಬ್ಬಿಗೆನೋ ಕಾನೂನು ಮಾಡಿದ್ರೆ 10 ದಿವಸ ಬಿಲ್ ಬರಬೇಕಂತೇಳಿ, 10 ದಿವಸ ಬಿಲ್ ಬರುವಂಥದ್ದು ಇನ್ನೂ ಇಲ್ಲ, ಕಾನೂನು ಅದಷ್ಟ ಆಗಿಲ್ಲ, ವಾಸ್ತವದಲ್ಲಿ ಇಲ್ಲ, ಭಾಳಷ್ಟು ಫ್ಯಾಕ್ಟ್ರಿಗಳು ಹಂಗಾಗಿದ್ದಾವೆ. ಇನ್ನು ಉಳಿದ ಬೆಳೆಗಳಿಗೆ ಅಂತ ಮಾತ್ರ ಇಲ್ಲ, ಅವ್ರ ಬೆಳೆ ಬಂದಾಗ ಮಾರ್ಕೆಟ್ ಡೌನ್ ಆಗಿಬಿಟ್ಟಿರ್ತದೆ. ಗೋಂಜಾಳ ಬಂತು ಎಕ್ದಮ್ ರೇಟ್ ಡೌನ್ ಮಾರ್ಕೆಟ್ದಾಗ, ಜೋಳ ಬಂತು ಜೋಳದ ರೇಟ್ ಡೌನ್ ಮಾರ್ಕೆಟ್ದಾಗ, ಸೋಯಾಬೀನ್ ಬಂತು ಡೌನು, ಮತ್ತೆ ಬಂತು ಡೌನು ಅಂದಾಗ ರೈತ ಹೆಂಗೆ ಉಳಿತಾನೆ, ರೈತ ಹೆಂಗೆ ಶ್ರೀಮಂತ ಆಗ್ತಾನೆ, ಅವನ ಮನೆ ಮುಂದೆ ಹೆಂಗೆ ಕಾರ್ಗಡಿ ಬಂದಿರ್ತದೆ ಅನ್ನೋದು ಸಹಿತ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ನಮ್ಮ ಅಜ್ಜ ಅವರು ಸಹಿತ ಇವರೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಮಾರ್ಕೆಟ್ ಅವ್ರ ಕೈಯಾಗಿಲ್ಲ, ಮಾರ್ಕೆಟ್ ಯಾರೋ ಈಗ ನೋಡಿರಿ, ನಾವು ಬೆಳಿತೀವಿ ಯಾರಿಗೂ ಮಾರಕ್ಕೆ ಕೊಡ್ತೀವಿ, ಅವ್ರು ತಮ್ಮ ಲಾಭ ತೊಗೊಂಡು ದಲಾಲಿ ಸಂಸ್ಕೃತಿ ನಮ್ಮ ರೈತ ಗೊತ್ತದೆ ಎಲ್ಲರಿಗೂ, ಆ ಸಂಸ್ಕೃತಿ ನಮಗೇನು ಬೇಕಾದ್ರೆ ಇರಲ್ಲ ಸಂಸ್ಕೃತಿ, ಆದರೆ ಅದು ಬೆಲೆ ಬರಬೇಕಲ್ಲ ಅದಕ್ಕೆ.
ಬೆಲೆ ಕಟ್ಟೋರು ಯಾರು ಬಂದು ದಲ್ಲಾಲರು ಬೆಲೆ ಕಟ್ತಾರೆ, ಹಂಗಲ್ಲ, ಕೊಳ್ಳುವ ಬೆಲೆ ಕಟ್ಟಬೇಕು. ಅಂಥವ್ರು ತಾನು ಏನು ಪರ್ಸೆಂಟೇಜ್ ತೊಗೊಳ್ಳಿ, ಅವರು ದಲ್ಲಾಲರು ಬೇಡಂತಾರೆ, ಅವರು ಬದುಕಬೇಕಲ್ಲ, ಅವರು ಸಾವಿರ ಜನ ಅದನ್ನು ನಂಬ್ಕೊಂಡು ಬದುಕು ಮಾಡ್ತಾ ಇರ್ತಾರೆ, ಅವರು ತೊಗೊಳ್ಳಿ, ಈ 10% 15% ತೊಗೊಳ್ಳಿ. ಆದರೆ ಅವರು ತಾವು ಖರೀದಿ ಮಾಡಿ ತಮ್ಮ ಮನಕ್ಕೆ ಬಂದಂತ ಮಾರ್ತಾ ಇರ್ತಾರೆ, ತಮ್ಮದೇ ಗೋಡೌನ್ ಮಾಡ್ಕೊಂಡಿರ್ತಾರೆ, ಮತ್ತೇನು ಮಾಡಿರ್ತಾರೆ. ಹೀಗಾಗಿ ರೈತಿಗೆ ಏನು ಮಾರ್ಕೆಟ್ ಅದಕ್ಕೆ ಸಿಗಬೇಕಾಗಿ ಸಿಗೋದಿಲ್ಲ. ಹೀಗಾಗಿ ಬಡತನದಾಗ ಐತೆ ನಾವು. ಇವತ್ತು 10 ಎಕರೆ ಇದ್ದರೂ ಸಹಿತ ಭಾಳದ್ರೆ ಒಂದು 2-wheeler ತೊಗೊಂಡಿರ್ತಾನೆ, ಮತ್ತೇನು ಮಾಡಿರ್ತಾನೆ, ಒಂದು ಟ್ಯಾಕ್ಟ್ರ್ ಮಾಡಿರ್ತಾನೆ ಸಾಲ ಮಾಡಿ, ಆ ಸಾಲ ಹರಿದ್ರಾಗ ಇಡೀ ವಯಸ್ಸು ಹೋಗಿಬಿಡ್ತದೆ ಅವ್ರದ್ದು. ಹೀಗಾಗಿ ಟ್ಯಾಕ್ಟ್ರ್ ಆಗಿರ್ಬೋದು, ಮತ್ತೇನು ಆಗಿರ್ಬೋದು, ಮತ್ತು ನೀರಿಲ್ಲದ ಕಡೆ ಅಂತ ಪ್ರಶ್ನೆ ಇಲ್ಲ. ಡ್ರೈ ಲ್ಯಾಂಡ್ ಎಷ್ಟು ಕೂರಿಗಿದ್ರು ಏನಾಗೋದು, ವಿಜಯಪುರ ಕಡೆ ಅಥವಾ ಬಿಜಾಪುರ ಕಡೆ ಕೂರಿಗಂಟ್ಲೆ ಅಂತಾರೆ, ಕೂರಿಗಂಟ್ಲೆ ಭೂಮಿಗಳಿದ್ದರೂ ಅಲ್ಲೇನು ಉಪಯೋಗ ಇಲ್ಲ, ನೀರೇ ಇಲ್ಲಲ್ಲ ಕೆಲವೊಂದು ಕಡೆ, ಇನ್ನೂ ಕೃಷ್ಣ ನೀರು ಆಗಿಲ್ಲ, ಅಲ್ಲ ಕಡೆ ಮುಟ್ಟಿಲ್ಲ ಕೃಷ್ಣೆ. ಹೀಗಾಗಿ ಎಲ್ಲೆಲ್ಲೂ ಎಲ್ಲರೂ ನಾವು ನೋಡಿದಾಗ ರೈತು ಬೆಳಿಬೇಕಂತಾನೆ, ಬೆಳೀತಾನೆ, ಮತ್ತೆ ಬೆಳೆದಿಲ್ಲಂತೂ ಅಲ್ಲ, ಆದರೆ ಮಾರ್ಕೆಟ್ದಾಗ ರೇಟೇ ಇಲ್ಲ ಅಂದಾಗ ಅವ್ನು ಹೆಂಗೆ ಸರ್ವೆ ಆಗ್ತಾನೆ. ಅದಕ್ಕೆ ಅಡಿಕೆ ನಮ್ಗೆ ಲೈಟ್ ಬಿಲ್ ಬಿಡ್ರಿ, ಸಾಲ ಬಿಡ್ರಿ, ಅದನ್ನು ಬಿಡ್ರಿ, ಸ್ಟ್ರೈಕ್ ಮಾಡ್ಕೊತ ಅಡ್ಡಾಡ್ತಾನೆ. ಯಾಕೆ ದುಡ್ಡು ಇಲ್ಲದ ಮತ್ತೆ ಏನು ಮಾಡಿದ್ರಿ ಪಾಪ ಅವ್ರಿಗೆ, ಅದೇ ಸ್ಟ್ರೈಕ್ ಮಾಡೋದನ್ನು ಅವ್ರದ್ದಂಥವ್ರು ಹೊಲ್ದಾಗ ದುಡಿದ್ರೆ ಇನ್ನೂ ಹೆಚ್ಚಾಗಿದೆ, ಆದರೆ ಅಲ್ಲಿ ದುಡ್ದ್ರೆ ದುಡ್ಡು ಬರೋದಿಲ್ಲಲ್ಲ. ಯಾಕಪ್ಪ ಅಂದರೆ ಈ ಒಂದೆಲ್ಲ ನಮ್ಮ ಬೆಳೆಗಳು ಬಂದಾಗ ಅವ್ರ ರೇಟ್ ಡೌನ್ ಆಗಿರ್ತೈತಿ. ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಅನ್ನೋದು ಇವರೆಲ್ಲರೂ ಚಿಂತನೆ ಮಾಡಬೇಕಾಯ್ತು, ನಮ್ಮ ಚಿಂತಕರು, ಅದರಲ್ಲೂ ನಮ್ಮ ಸ್ವಾಮೀಜಿಗಳು. ಯಾಕಪ್ಪ ಅಂದರೆ ಇವ್ರು ನಮ್ಮ ಮಾರ್ಗದರ್ಶಕರು, ಇವರೆಲ್ಲ ಇವ್ರ ಬಗ್ಗೆ ನಮಗೆಲ್ಲ ಅಪಾರ ಗೌರವ. ಯಾರಿಗೂ ಆದರೂ ಇವತ್ತು ಕೊಳ್ಳೋರಿಗೂ ಅಷ್ಟು ಅಪಾರ ಗೌರವ, ಮಾರೋರಿಗೂ ಅಷ್ಟು ಅಪಾರ ಗೌರವ, ಮಂದಿ ದುಡಿಯೋರಿಗೂ ಅಷ್ಟ. ಇಲ್ಲಿ ಉತ್ಪಾದಕ ಅಂದರೆ ರೈತ, ಮಾರುವವ ದಲಾಲ, ಕೊಳ್ಳುವವ ಈ ಕನ್ಸ್ಯೂಮರ್ ಅಂದರೆ ಇವರ ಮೂರು ಗ್ರಾಹಕ, ಇವ್ರ ಮೂರಕ್ಕೆ ಒಂದು ಸಾಮ್ಯತೆ, ಒಂದು ಸರಳವಾದಂಥ ಒಂದು ಹೊಂದಾಣಿಕೆ ಬರಬೇಕಾಗ್ತದೆ. ಅದು ಬರೋದೂ ಇಲ್ಲಲ್ಲ, ಯಾಕಂದರೆ ಇವು ಏನು ಹೇಳೋಕ್ಕೆ ದಲಾಲ ಇರ್ತಾರೆ, ಖರೀದಿ ಮಾಡ್ತಾರೆ, ಅದು ರೇಟೇ ಹೇಳೋದಿಲ್ಲ. ಹೀಗಾಗಿ ಇವತ್ತು ನೋಡಿ, ಇತ್ತೀಚೆಗೆ ಇದೇ ನಿಡಸೋಶಿ ಸ್ವಾಮಿಗಳ ಒಂದು ನಮ್ಮ ಸಂಖ್ಯೆ ಸುಳಿದು ಏನಾಯಿತು, ಅಲ್ಲೂ ನಮ್ಮ ನಿಡಸೋಶಿ ಸ್ವಾಮಿ ಮಠದ ಬದಿಯಲ್ಲಿನ ಕಾಯಿಪಲ್ಲೆ ಮಾರ್ಕೆಟ್ ಅದ, ಆ ಮಾರ್ಕೆಟ್ದಾಗ ಏನಾಗಿದ್ದಪ್ಪ ಅಂದರೆ ರೈತರ ಆರೋಪ ಇದು, ನಂದಲ್ಲ ಇದು, ರೈತರು ಆರೋಪಣೆ ಮಾಡ್ತಿದ್ರಪ್ಪ ಅಂತಂದರೆ ಈ ದಲಾಲರು ಅಲ್ಲಿ ವ್ಯಾಪಾರಸ್ಥರು ಇವ್ರುಗಳಂದ್ರೆ ಅವರು ಡಿಸೈಡ್ ಮಾಡೋದು, ಅವರು ಫಿಕ್ಸ್ ಮಾಡೋದು ಪ್ರಯತ್ನಗಳಿಂದ ಬೆಳೆಗೆ ಅದು ತೊಗೊಳ್ಳೋದು, ಕಾಯಿಪಲ್ಲೆ ತೊಗೊಂಡು ತಮಗೆ ಹೆಂಗೆ ಬೇಕು ಹಂಗೆ ಮಾರ್ಕೊಳ್ಳೋದು, ಹಿಂಗೆ ಭಾಳ ಲಾಭ ಮಾಡ್ಕೋತಾರೆ ಅಂತ ತಿಳ್ಕೊಂಡು ನಮ್ಮ ಸಪ್ರೇಟ್ ನಮಗೆ ಮಾರ್ಕೆಟ್ ಬೇಕ್ರಿ ಅಂತೇಳಿ ಮೊನ್ನೆ ಏನೋ ಒಂದು ಸ್ಟ್ರೈಕ್ ಮಾಡಿ ಮತ್ತೇನು ಮಾಡಿ ಸಪ್ರೇಟ್ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ. ಹೀಗೆ ಪ್ರಸಂಗಗಳು ಭಾಳ ಎಲ್ಲ ಕಡೆ ಇದಾವೆ, ಇದು ಒಂದು ನಿರ್ಸೋಸಿದ ಅಷ್ಟಲ್ಲ, ಎಲ್ಲ ಕಡೆ ಇದೆ ಪ್ರಸಂಗದ. ಈ ದಿಸೆಯಲ್ಲಿ ನಮ್ಮ ಸ್ವಾಮೀಜಿಗಳು ಮತ್ತು ನಮ್ಮ ಹಿರಿಯರು ಚಿಂತನೆ ಮಾಡಬೇಕಾಗಿದೆ ರೈತರ ಬಗ್ಗೆ. ನೀವು ಹೆಚ್ಚು ಬೆಳೀರಿ ಮಾಡಿರಿ ಎಲ್ಲ ಮಾಡಿರಿ ಇಲ್ಲಂತಲ್ಲ, ಬೆಳೀತಾರೆ ಕೂಡ, ಅದು ಗೊಬ್ಬರನೂ ಹಾಕ್ತಾರೆ, ಮತ್ತೇನು ಮಾಡಿ ಸಾವಯವ ಪದ್ಧತಿ ಪ್ರಕಾರ ಮಾಡಲಿ, ಬಡ ಪುಕ್ಕುಗಾರ ಪದ್ಧತಿ ಪ್ರಕಾರ ಮಾಡಲಿ, ಅಥವಾ ಇನ್ನುಳಿದು ಯಾವುದೇ ಪದ್ಧತಿ ಪ್ರಕಾರ ಮಾಡಲಿ, ನಮ್ಮ ಪಾಳೆಕರ್ ಅವ್ರದ್ದು ಅದರಿಂದ ಬೆಳೆ ಉತ್ತಮ ಬರ್ತದೆ ರೀ. ಆದರೆ ಮಾರ್ಕೆಟ್ ಇಲ್ಲ, ಅವ್ರು ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಹೀಗಾಗಿ ರೈತ ಇವತ್ತ ಏನಪ್ಪ ಅಂತಂದ್ರೆ ಮಾರ್ಕೆಟ್ ಇಲ್ಲದಕ್ಕಾಗಿ, ಬೆಲೆ ಇಲ್ಲದಕ್ಕಾಗಿ, MSP ಇಲ್ಲದಕ್ಕಾಗಿ, MSP ಕೊಡ್ತಾನೆ ಅಂತ ಹೇಳ್ತಾರೆ. ಆದರೆ ಆ MSP ಲೆವೆಲ್ದಲ್ಲಿ ಉಳಿದ ವ್ಯಾಪಾರಸ್ಥರು ಕೊಳ್ಬೇಕಲ್ರಿ, ಅವ್ರು ಕೊಳ್ಳುವುದಿಲ್ಲ. ಏನೋ ಅಷ್ಟು ತೊಗೊಳ್ಳಿ ಕಾನೂನು ಐತಿ, ಬೇಕಾದ್ರೆ ಮಾವರು ಬೆಳೆದ್ರೆ ಬಿಡಂತಾರೆ. ನೀವು 2.5 ಸಾವಿರ ರೂಪಾಯಿ ಹಚ್ಚಿರ್ತೀರಿ ಅಂತ ಹೇಳಕ್ಕೆ ನಿಮ್ಮ ಮಾರ್ಕೆಟ್ ರೇಟ MSP ಹೇಳ್ತೀರಿ, 2.5 ಸಾವಿರ ರೂಪಾಯಿ ಕೆಳಗೆ ತೊಗೊಳ್ಬೇಡಪ್ಪ ಅಂತೇಳಿ. ಆದರೆ ಅವ್ರು ಅಂತಾರೆ ನಿಮ್ಮ ಕಡೆ ಹೆಚ್ಚಾಗಿದ್ರು ನೋಡಪ್ಪ, ನಮಗಂತ 2,000 ರೂಪಾಯಿ ಕೊಡ್ತೀವಿ, 1.5 ಸಾವಿರ ರೂಪಾಯಿ ಕೊಡ್ತೀವಿ, 1.5 ಸಾವಿರ ರೂಪಾಯಿ ಕೊಡ್ತೀವಿ, ಬೇಕಾದ್ರೆ ಹೇಳ್ರಿ ಬೆಳೆದ್ರೆ ನೆಡ್ರಿ ಅಂತ ಹೇಳ್ತಾರೆ. ಅಂದಾಗ ಮಾರ್ಕೆಟ್ ಇಲ್ಲ ಆದರೆ ಏನು ಎಷ್ಟು ಬೆಳೆದು ಏನಾಗುವುದು ಅನ್ನೋದು ಭಾಳ ಪ್ರಮುಖ ಪ್ರಶ್ನೆ. ಈ ದಿಸೆಯಲ್ಲಿ ನಮ್ಮ ಸ್ವಾಮೀಜಿಗಳು ಮತ್ತು ನಮ್ಮ ವಿಜ್ಞಾನಿಗಳು, ಅದರಲ್ಲೂ ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಅನೇಕ ನಮ್ಮ ಕೃಷಿ ಜ್ಞಾನಿಗಳು ವಿಜ್ಞಾನಿಗಳು ಬಂದಿದ್ದಾರಲ್ಲ, ಅವರು ಇದಕ್ಕೆ ಉತ್ತರ ಹುಡುಕಬೇಕಾಗಿದೆ. ಇದಕ್ಕೆ ಬಂದು ನಮ್ಮ ಸರ್ಕಾರಗಳು ಉತ್ತರ ಹುಡುಕಬೇಕಾಗಿದೆ, ಯಾಕಂದರೆ ಸರ್ಕಾರನ ಇದನ್ನು ಡಿಸೈಡ್ ಮಾಡುವಂಥದ್ದು. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಈ ದಿಸೆಯಲ್ಲೇ, ಮತ್ತು ನಮ್ಮ ರೈತರು ರೈತರ ಗುರುಗಳು ಈಗೇನು ಎಲ್ಲ ಗುರುಜಿಗಳಿದ್ದಾರೆ, ಇವರೆಲ್ಲರೂ ಯಾಕೆ ಒತ್ತಡ ತರಬಾರದು ಸರ್ಕಾರ ಮೇಲೆ? ಅದೇ ಕಾಲಕ್ಕೆ ವಿಶೇಷವಾಗಿ ನಮ್ಮ ಏನಪ್ಪ ಅಂತಂದ್ರೆ ಶಾಸಕ ಮಹಾಂತೇಶ್ ಕೌಸಲ್ಗಿ ಇವರಿಂದ ಬೈಲುಗಳು ಶಾಸಕರು, ಅವರು ಸಹಿತ ಹೇಳ್ತಾರೆ ಹತ್ತಿ ಬೆಳೀತದಪ್ಪ ನಮ್ಮಲ್ಲೇ, ಅದು ಹೆಚ್ಚು ಬೆಳೀರಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಮಾರ್ಕೆಟ ರೈತರಿಗೆ ಸಿಗಲಿ ಅಂತ ಎಲ್ಲಿ ಮಾತಾಡಿದರು, ಅದು MSP ಅದಕ್ಕೆ ಮಾಡ್ರಿ ಅಂತ ಎಲ್ಲಿ ಹೇಳಿದರು, ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅದಕ್ಕಾಗಿ ಈ ಮಾತನ್ನು ಇವತ್ತು ನಾನು ಅನಿವಾರ್ಯವಾಗಿ ಇದನ್ನು ಮಾತಾಡಬೇಕಾಗಿದೆ. ಜಾನುವಾರು ಜಾತ್ರೆ ಐತಿ, ಕೃಷಿ ಮೇಳ ಐತಿ, ಕೃಷಿ ವಿಜ್ಞಾನಿಗಳು ಬಂದಿದ್ದಾರೆ, ಅನೇಕ ಜಂಗಮರು ಬಂದಿದ್ದಾರೆ, ಅಥವಾ ಸ್ವಾಮೀಜಿಯವರು ಬಂದಿದ್ದಾರೆ, ಅವರೆಲ್ಲರೂ ಈ ರೈತರ ಬಗ್ಗೆ ನೀವು ನಿಜವಾಗಿಯೂ ಕೇಳ್ಕೊಳ್ಳಿದ್ದಾರೆ, ಇದನ್ನು ಹೇಳುವಂಥ ವಿಷಯ ಇದೆ ಇವತ್ತು. ಇಲ್ಲಪ್ಪ ಅವ್ರ ಮಾರ್ಕೆಟ್ ಕೊಡ್ರಿ, ಅವ್ರು ಬೆಳೆದ ಬೆಳೆಗೆ ಮಾರ್ಕೆಟ್ ಕೊಡ್ರಿ, ಬೆಲೆ ಕೊಡ್ರಿ ಅಂತೇಳಿ. ಅದ್ರ ಜೊತೆ ಕಬ್ಬಿಗೆ ಬೆಳೆಗಾರರಿಗೆ
ಕಬ್ಬು ಕೊಳ್ಳೋರಿಗೆ ಹೇಳ್ಬೇಕಾಗ್ಯದ ಅವ್ರ ಬಿಲ್ ಲಘು ಕೊಡ್ರಿ 15 ದಿವಸ ಒಳಗೆ ಅಂತೇಳಿ ಅಂದಾಗ ರೈತ ಉಳಿಲಿಕ್ಕೆ ಸಾಕ್ತದೆ. ಇಲ್ಲಾದ್ರೆ ಈಗ ಬೆಳೆದು ಬೆಳೆದು ಕಬ್ಬು ಈಗ ಬೆಳೀತಾರೆ, ಇನ್ನೊಂದು 6 ತಿಂಗಳು ಬಿಟ್ಟು ಬಿಲ್ಲು ಬರ್ತದೆ, ಅಲ್ಲಿವರೆಗೆ ಪಾಪ ಏನು ಮಾಡಬೇಕು ರೈತ? ತನ್ನ ವಸ್ತುವನ್ನು ಕೊಟ್ಬಿಟ್ಟಿರ್ತಾರೆ, ಕೊಟ್ಬಿಟ್ಟು ಮತ್ತೆ ಹದಿ ಕಾಯ್ಬೇಕು, ಮತ್ತೆ ಅಡ್ಡಾಡಬೇಕು, ಚಪ್ಪಲು ಹರ್ಕೋಬೇಕು. ಇದು ಕಬ್ಬಿನ ಆದ್ರೆ ಇನ್ನೊಂದು ಬೆಳೆಗಳ ಬಗ್ಗೆ ಏನು ಮಾತಾಡೋಗಿಲ್ಲ. ಅಡ್ಡಿಷಲ್ ಕಾನೂನು ಇರೋದು, ಡಿ ಸಿ ಗೆ ಕಂಪ್ಲೇಂಟ್ರೆ ಮಾಡ್ಬೋದು, ಈ ನಮ್ಮ 15 ದಿವಸ ಕೊಟ್ಟಿಲ್ಲರಿ ನಾವು ಬಿಲ್ ಹೋಗಿದ್ದೀವಿ ಅಂತೇಳಿ. ಇಲ್ಲಿ ಯಾರು ಕಂಪ್ಲೇಂಟ್ ಮಾಡೋರಿದ್ರಿ? ಕಾನೂನು ಇಲ್ಲ. ಅದಕ್ಕೆ ರೈತರ ಬೇಡಿಕೆ ಏನಪ್ಪ ಅಂತಂದ್ರೆ ಇವತ್ತು ನಮಗೆ ಕಾನೂನು ಮಾಡ್ರಿ ಅಂತೇಳಿ. ಉಳಿದ ದಿವಸ ರೈತ ಸೂಚನೆ ಬೇಕಾಗಿಲ್ಲ, ನಾವು ರೈತರು ಜಾಣಿದ್ದೀವಿ ಯಾವ ಸಮಯದಲ್ಲಿ ಯಾವ್ದು ಬರ್ತದೆ ಬೆಳಿಗ್ಗೆ ಏನೆಲ್ಲ ಗೊತ್ತದೆ ನಮಗೆ. ಮತ್ತು ನೀವು ಅದು ಬೇಕಾದ ನಮ್ಮ ಸಲಹೆ ಕೊಡಿ, ನಾವು ತೊಗೊಳ್ತೀವಿ. ಬಟ್ ನಮ್ಗೆ ಬೇಕಾಯ್ತು ಮಾರ್ಕೆಟ್ ಇಸ್ಕೊಡ್ರಿ, ನೀವು ಸಾಲ ಮನ್ನಾನು ಬೇಡ, ಮತ್ತೊಂದು ಬೇಡ, ನಾವು ಅದ್ರಾಗ ನಾವು ಆರಾಮ್ ಬದುಕ್ತೀವಿ ಅಂತ. ಹೇಗೆ ಬಡತನದಲ್ಲಿ ಬೆಳೆದು ಬಂದಂಥ ಬದುಕಿ ಬಂದಂಥ ರೈತರಿದ್ದಾರೆ ಅಲ್ಲ, ಅವ್ರಿಗೇನಪ್ಪ ಈ ಹೊಸ ಬಡತನ ಆಗೋದಿಲ್ಲ ಅನ್ನೋ ಸಾಮಾನ್ಯ ನಂಬಿಕೆ. ಅದನ್ನೂ ಆಗಲಿ, ಸ್ವಾಮೀಜಿಗಳು ಮಾತ್ರ ಭಾಳ ಒಳ್ಳೆ ಮಾತುಗಳು ಹೇಳಿದ್ದಾರೆ, ಅವ್ರು ಶ್ರೀಮಂತರು ಆಗಬೇಕು ಅಂತ ಹೇಳಿದ್ದಾರೆ, ಇದು ಒಳ್ಳೆಯ ಮನಸ್ಸು. ಅದೇ ರೀತಿ ಇದನ್ನು ಎಲ್ಲ ಅಲ್ಲಿ ವ್ಯಾಪಾರಸ್ಥರಿಗೆ ಸರ್ಕಾರಗಳಿಗೆ ಕನ್ವಿನ್ಸ್ ಮಾಡಿ ಹೇಳಿದರೆ ಭಾಳ ಉತ್ತಮ. ಮಾರ್ಕೆಟ್ ಮಾಡಿಕೊಡ್ರಪ್ಪ ಅವ್ರಿಗೆ ಅಂತೇಳಿ, MSP ಅವ್ರಿಗೆ ಮಾಡಿಕೊಡ್ರಿ ಅಂತೇಳಿ. ನಮ್ಗೆ ಸೂಟ್ ಬೇಡ ಅಂತ ಹೇಳ್ತಾರೆ ರೈತರು, ಎಷ್ಟು ಮಾಡಿ ಸಾಕು ನಮಗೆ. ಪ್ರತಿಯೊಂದು ಗ್ರಾಮಕ್ಕೆ ನೀರಿನ ವ್ಯವಸ್ಥೆ, ಒಂದು ಗೋಡಾವಣ, ಅದರ ಜೊತೆಗೆ ನಮ್ಮ ಹಳ್ಳಿಯ ನಮಗೆ ಮಾರ್ಕೆಟ್ ಆಗಲಿ. ಇದು ಸಿಂಪಲ್ ಪಾಲಿಸಿ ಮಾಡಿಲ್ಲ. ಯಾಕಪ್ಪ ಅಂದರೆ ಸರ್ಕಾರಗಳು, ಅದರಲ್ಲೂ ಮೋದಿ ಸರ್ಕಾರ, ಒಬ್ಬ ಅದಾನಿ ಅಂತವ್ರಿಗೆ ಸಾಕಷ್ಟು ಗೋಡಾವನ್ ಕಟ್ಟಿಸ್ಕೊಟ್ಟದು. ಅಲ್ಲಿ ಹೋಗಿ ಇವರು ರೈತನ ಬೆಳೀತು ಹೋಗಿಡಾಗದು, ರೈತಗನ ಮಾಡಿಕೊಟ್ರೆ ಅಂದ್ರೆ ರೈತನ ಮಾರ್ಕೆಟ್ ಬಂದಾಗ ರೇಟ್ ಬಂದಾಗ ಮಾರ್ಕೋತಾನಲ್ಲ. ಪ್ರತಿಯೊಂದು ಹಳ್ಳಿಗೆ ಯಾಕೆ ಗೋಡಾವನ್ ಕಟ್ಟಬಾರ್ದು ಅಂತ ನೀವು ಸ್ವಾಮೀಜಿಯವರು ಇನ್ನುಳಿದ್ರು ಎಲ್ಲ ಪ್ರಶ್ನೆ ಮಾಡಿರಿ, ರೈತನ ಉಳಿಸ್ರಿ. ಮತ್ತು ಈಗ ನೀವು ಆ ದೇಶ ಹೆಜ್ಜೆ ಇಡ್ತಾ ಇದ್ದೀರಿ, ಅದ್ರ ಜೊತೆ ಇದೊಂದೊಂದು ಸರಿ ಅನಿಸದ ನಿಮಗೆ. ಇದು ಮೋಸ್ಟ್ಲಿ ಲೈಕ್ ಆಗ್ಬೋದು, ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.